ನಾನು ರಶ್ಮಿ ಪ್ರಕಾಶ್ ಕಾರ್ಚಿ ಅಂತ, ಧೂಳಿಪಟದ ಚಿತ್ರದ ನಿರ್ದೇಶಕಿ. ನಾಳೆ 24ನೇ ತಾರೀಕಿಗೆ ನಮ್ಮ ಚಿತ್ರವನ್ನು ಚಿತ್ರಮಂದಿರಕ್ಕೆ ತೆರೆಗೊಳಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಮೇನ್ ರೋಲಲ್ಲಿ ಲೂಸ್ ಮಾದ, ರೂಪೇಶ್, ಅರ್ಚನಾ, ಐಶ್ವರ್ಯ ಇನ್ನಿತರಿದ್ದಾರೆ. ಆಮೇಲೆ ಹಿರಿಯರ ಪಾತ್ರದಲ್ಲಿ ಟೆನಿಸ್ ಕೃಷ್ಣ ಸರು, ಆಮೇಲೆ ರಮಾನಂದ್ ಸರು, ಕುರಿರಂಗ ಸರು ಎಲ್ಲರೂ ಇದ್ದಾರೆ. ಸೊ ಎಲ್ಲ ಶೂಟಿಂಗ್ ಎಲ್ಲ ಮುಗ್ದಾಯ್ತು, ಆಲ್ರೆಡಿ ಎಲ್ಲ ಮುಗ್ದಾಯ್ತು, ಈಗ 24ಕ್ಕೆ ರಿಲೀಸ್ ಆಗ್ತಾ ಇದೆ ಸರ್. ಸರ್, ನಾನು ರೂಪೇಶ್, ಧೂಳಿಪಟ ಫಿಲಮ್ ಹೀರೋ. ಇದರಲ್ಲಿ ಚಾಕ್ಲೇಟ್ ಬಾಯ್ ಲವ್ ಬಾಯ್ ಕ್ಯಾರೆಕ್ಟರ್ ಇದೇನದು. ಆ್ಯಂಡ್ ಇನ್ನೊಂದು ಏನಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿ ಪ್ರಾಬ್ಲಮ್ಸ್ ಇರುತ್ತೆ. ಕೆಲವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇರುತ್ತೆ, ಕೆಲವರು ತನ್ನ ಹೆಂಡತಿ ಸರಿ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ, ಕೆಲವರು ತನ್ನ ಗಂಡ ಸರಿ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ, ಕೆಲವರಿಗೆ ಕುಡಿಯೋ ಅಭ್ಯಾಸ ಇರುತ್ತೆ. ಈ ಥರ ಏನೇ ಇದ್ದವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದವ್ರಿಗೆ ಸೊಲ್ಯೂಷನ್ ಕೊಡೋ ಅಂತ ಕ್ಯಾರೆಕ್ಟರ್ ನಂದು ಈ ಸಿನಿಮಾದಲ್ಲಿ. ಡೆಫಿನೆಟಾಗಿ ಯಾರೇ ಸಿನಿಮಾ ನೋಡಿದ್ರು ಅವರಿಗೆ ಆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಚಿತ್ರದಲ್ಲಿ ನಮ್ಮ ಚಿತ್ರ ಮೇನ್ ಶುರು ಆಗೋದು ಲೂಸ್ ಮಾದನಿಂದನೇ ಶುರು ಆಗುತ್ತೆ ಸರ್. ಅದು ಫ್ರೆಂಡ್ಶಿಪ್ದು ಕತೆ, ಎಲ್ಲರ ಜೀವನದಲ್ಲಿ ನಡೆಯುವಂಥದ್ದೇ ಕಥೆಯಾಗಿದೆ ಅದು. ಹೆಂಗೆ ಅಂತಂದರೆ, ಲೂಸ್ ಮಾದ ಬಂದುಬಿಟ್ಟು ನರೇಷನಲ್ಲಿ ಚಿತ್ರದ ಹೀರೋ ಇದ್ದಾರಲ್ಲ ರೂಪೇಶ್ ಅವರು, ಅವ್ರದ್ದು ಸ್ಟೋರಿನ ಹೇಳ್ಕೊಂಡು ಹೋಗ್ತಾರೆ. ಹೆಂಗೆ ಹೀರೋ ಎಲ್ಲ ಕಷ್ಟಗಳನ್ನಿದ್ರೂ ಹೆಂಗೆ ಮೇಲೆ ಬರ್ತಾನೆ, ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಇದ್ದಾಗ ಯಾವ ಥರ ಅಲ್ಲಿ ಚಿತ್ರಣ ರೂಪುಗೊಳ್ಳುತ್ತೆ, ಅದರಿಂದ ಹೆಂಗೆ ಆಚೆ ಬರ್ತಾರೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀವಿ. ನೋಡೋರೆಲ್ಲಗೆಲ್ಲ ಹೆಂಗನಿಸುತ್ತೆ ಅಂತಂದ್ರೆ, ತಮ್ಮ ಜೀವನದಲ್ಲೇ ಏನೋ ನಡೀತಾ ಇದೆ ಅನ್ನೋ ಫೀಲಲ್ಲಿ ಅವ್ರಿಗಾಗುತ್ತೆ ಸರ್. ಅಲ್ಲಿ ಲೂಸ್ ಮಾದ ಅವರಲ್ಲಿ ಸಿನಿಮಾನ ನರೇಟ್ ಮಾಡ್ತಾರೆ ಫುಲ್ ಮೂವಿನ, ಆ್ಯಂಡ್ ನನಗೆ ಗೈಡ್ ಮಾಡ್ತಾ ಹೋಗ್ತಾರೆ ಈ ಸಿನಿಮಾದಲ್ಲಿ ಯಾವ್ಯಾವ ಸಿಚುಯೇಷನಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನು, ಅದು ಲೂಸ್ ಮಾದ ಇವರ ಕ್ಯಾರೆಕ್ಟರ್. ನಮ್ಮ ಸೈಡ್ ಬಾಗಲಕೋಟ್ ಸೈಡಲ್ಲಿ ನಾವು ಕೆಟ್ಟದ್ದು ಮಾಡಿದ್ರೆ ಅದನ್ನು ಧೂಳಿಪಟ ಮಾಡಿ ಬಿಸಾಕ್ತೀವ್ರಿ ನಾವು ಅಂತ ಹೇಳ್ತೀವ್ರಿ. ಆ ಕೆಟ್ಟ ಭಾವನೆಗಳನ್ನ ನಾವು ಧೂಳಿಪಟ ಮಾಡ್ತೀವಿ, ಅಥವಾ ಕೆಟ್ಟ ಚಟಗಳನ್ನ ಇರ್ಬೋದು, ಅಥವಾ ಕೆಟ್ಟ ವಾತಾವರಣ ಕ್ರಿಯೇಟ್ ಆಗಿರೋದನ್ನ ಧೂಳಿಪಟ ಮಾಡಿ ಬಿಸಾಕ್ತೀವಿ. ಧೂಳಿಪಟ ಮಾಸ್ ಟೈಟ್ಲಲ್ಲಿ ಏನಂದ್ರೆ, ಈ ಸಿನಿಮಾ ಥೀಮ್ ಏನಂದ್ರೆ, ಸಿಕ್ಸ್ ಪ್ಯಾಕ್ ಅನ್ನೋದು ಯೂಶುವಲ್ ಆಗಿ ಬಾಡಿಲಿ ಇರುತ್ತೆ, ಬಟ್ ತಲೆಯಲ್ಲಿ ಸಿಕ್ಸ್ ಪ್ಯಾಕ್ ಇದ್ರೆ ಅವ್ನ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಥೀಮ್ ಇಟ್ಕೊಂಡು ಮಾಡಿರೋ ಸಿನಿಮಾ. ನಮ್ಮ ಇಬ್ಬರು ಕಾಂಬಿನೇಷನ್ ಹೆಂಗೆ ಅಂದ್ರೆ, ದುಡ್ಡು ಇಲ್ಲ ಅಂದ್ರೂ ಕೂಡ ತಲೆ ಇದ್ದವರು ಜೀವನ ನಡೆಸಬಹುದು ಅನ್ನೋದು ಒಂದು ಕ್ಯಾರೆಕ್ಟರ್ ನಮ್ದು. ನಮ್ಮಿಬ್ರದು ಅದೇನೆ, ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಮಾಡ್ಬೇಕು ಅಂತ ಹೋದ್ರೆ ತಲೆ ಹೋಗುತ್ತೆ, ಅದ್ ಬಿಟ್ಟು ಒಳ್ಳೆ ರೀತಿಯಲ್ಲಿ ತಲೆಯನ್ನು ಉಪಯೋಗಿಸಿದ್ರೆ ನಮ್ಮ ಜೀವನ ಸರಾಗವಾಗಿ ರಾಯಲ್ ಆಗಿ ನಡೆಸಬಹುದು ಅನ್ನೋದು ಕಾನ್ಸೆಪ್ಟ್ ನಮ್ಮ ಇಬ್ಬರದು. ಥೀಮ್ ಓವರ್ ಆಲ್ ಕಾನ್ಸೆಪ್ಟ್ ಡೈರೆಕ್ಟರ್ ಹೇಳಿದ್ದಾರೆ, ನಮ್ಮಿಬ್ರದು ಅಂಡರ್ ಪ್ಲೇ ಆತರ ಇರುತ್ತೆ. ಅದೇ ರೀತಿ ನನ್ನ ಹಸ್ಬೆಂಡ್ ತುಂಬಾ ನಂಗೆ ಸಪೋರ್ಟ್ ಮಾಡಿದ್ರು ಸರ್. ಅವರು ಒಂದು ಕ್ಯಾರೆಕ್ಟರ್ ಇದೆ ಸರ್ ಆಸ್ ಅ ಡಾಕ್ಟರ್ ರೋಲ್. ಇಲ್ಲ ಸರ್, ಆ ಟೈಮಲ್ಲಿ ಒಬ್ರು ಆಕ್ಟರ್ ಬರ್ಲಿಲ್ಲ ಸರ್, ಆರ್ಟಿಸ್ಟ್ ಬರ್ಲಿಲ್ಲ. ಹೈಟ್ಗೆ, ರೂಪೇಶ್ ಹೈಟ್ಗೆ ಮ್ಯಾಚ್ ಆಗೋರು ನನ್ನ ಹಸ್ಬೆಂಡ್ ಮಾತ್ರ ಇದ್ರು ಸರ್ ಅಲ್ಲಿ. ಸರ್ ಎಲ್ಲಿದ್ದೀರಾ ಅಂತ ಕೇಳ್ದೆ, ಕ್ಲಾಸ್ ಅಲ್ಲಿ ಇದೀನಿ ಅಂತ ಒಂದು 5 ನಿಮಿಷ ಬನ್ನಿ ಸರ್ ಅಂತದಕ್ಕೆ ಬಂದ್ ಮಾಡ್ಕೊಟ್ರು ಸರ್. ಸೊ ಈ ಚಿತ್ರದಲ್ಲಿ ಅಂತೂ ಅವರು ಒಬ್ರು ಡಾಕ್ಟರ್ ರೋಲ್ ಅದ ಇದ್ದವ್ರು ಬರ್ಬೇಕಾಗಿತ್ತು, ಅವರು ಬಾಗಲಕೋಟೆಯಲ್ಲಿ ಚಿತ್ರೀಕರಣ ಇತ್ತು, ಅವರು ಬರ್ಲಿಕ್ಕೆ ಆಗ್ಲಿಲ್ಲ. ಸೊ ಇಮಿಡಿಯೇಟ್ ನಾನು ಕ್ಲಾಸ್ ಹೋಗ್ತಾ ಇದ್ದೆ, ಅವ್ರು ಕಾಲ್ ಮಾಡಿದ್ರು, ಸರ್ ನೀವು ಬಂದ್ಬಿಡಿ, ಯಾಕಂದ್ರೆ ನನಗೆ ಇದರ ಅಭ್ಯಾಸ ಇರಲಿಲ್ಲ, ಮೊದಲಿಗೆ ಅದು ಯಾವ ಫಿಲ್ಮ್ದ್ರೆಲ್ಲ ಮಾಡಿರ್ಲಿಲ್ಲ. ಬಟ್ ಡಾಕ್ಟರ್ ರೋಲ್ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಅಂದ್ರೆ ರೀಟೇಕ್ ಸ್ವಲ್ಪ ಜಾಸ್ತಿ ತಗೊಂಡಾದ್ರೂ ನಾನು ಸ್ವಲ್ಪ ಪ್ರಯತ್ನ ಮಾಡಿದ್ದೀನಿ ಚೆನ್ನಾಗಿ ಮಾಡ್ಲಿಕ್ಕೆ. ಪಿಕ್ಚರು ಕೂಡ ನೋಡಿದೆ, ಚಾಕ್ಲೇಟ್ ಬಾಯ್ ಆಗಿ ಮೂರು ಜನ ಹೀರೋಯಿನ್ಗಳು ಬರ್ತಾರೆ ಲಾಸ್ಟ್ಗೆ, ನನ್ನ ಮದುವೆ ಮಾಡ್ಕ ನನ್ನ ಮದುವೆ ಮಾಡ್ಕೊ ಅಂತ. ಅದೇ ಯಾರನ್ನ ಹಾಕ್ತಾರೆ ಅನ್ನೋದು ಲಾಸ್ಟ್ ಸಸ್ಪೆನ್ಸು ಚಿತ್ರದಲ್ಲಿ ಇದೆ. ಕಾಮಿಡಿಯಾಗಿ ಹೋಗುತ್ತೆ ಪಿಕ್ಚರು. ಅದಷ್ಟು ಈಗ ನಾಡದ್ದು ರಿಲೀಸ್ ಆಗ್ತಾ ಇದೆ, ಸಿನಿಮಾ ಸಕ್ಸಸ್ ಆಗಲಿ ಒಳ್ಳೇದಾಗಲಿ ಅಂತ ಹೇಳಿ ಆಶಿಸ್ತೇನೆ. ಮನರಂಜನೆ ಜೊತೆಗೆ ಚಿಂತನೆಗೂ ಸ್ವಲ್ಪ ಚಾಲನೆ ಕೊಡುವಂತ ವಿಶೇಷ ಹೀರೋಗೆ ಯಾವಾಗಲೂ ಅಡ್ವೈಸ್ ಮಾಡುವಂಥದ್ದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮೆಚ್ಚಬೇಕಾಗಿರೋದೇನಪ್ಪ ಅಂತಂದ್ರೆ, ಹಳೆಬೀನು ಹೊಸ ಚಿದರು ಕುಡಿಯರ್ಲು ಮರೆಸಬಹುದು. ಹಳಬರು ಇದ್ದಾರೆ, ಹೊಸಬರು ವಿಪರೀತ ಬರ್ತಾ ಇದ್ದಾರೆ, ಚಿತ್ರಗಳ ಮೇಲೆ ಚಿತ್ರಗಳು ಬರ್ತಾನೆ ಇದೆ. ಸಾಕಷ್ಟು ಕೆಲವರಲ್ಲಿ ಬಹಳ ಒಳ್ಳೆಯ ಫಲಿತಾಂಶ ಕೂಡ ನಮಗೆ ಸಿಕ್ಕಿದೆ. ಅದರ ಮಧ್ಯೆ ಏನಪ್ಪ ಅಂತ ಹೇಳಿದ್ರೆ ವಿಶೇಷ, ಮಹಿಳಾ ನಿರ್ದೇಶಕಿಯರು ಕಮ್ಮಿ. ಆ ದಿಸೆಯಲ್ಲಿ ಇವರು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಇದು ನನ್ನ ಆಶಯ, ನನ್ನ ಅಭಿಲಾಷೆ, ನನ್ನ ಅಭಿನಂದನೆ. ಅರುಣ್ ಶೆಟ್ಟಿ ಅಂತ ಮ್ಯೂಸಿಕ್ ಡೈರೆಕ್ಟ್ರು, ಹೊಸ ಮ್ಯೂಸಿಕ್ ಡೈರೆಕ್ಟ್ರು, ಫಸ್ಟ್ ಟೈಮ್ ಮಾಡಿರೋದವರು, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಕಂಪೋಸಿಂಗ್ ಆಗಲಿ, ಲಿರಿಕ್ ಕೂಡ ಅವರೇ ಮಾಡಿದ್ದಾರೆ, ಲಿರಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಎ ಟಿ ರವೀಶು, ಹಂಸಲೇಖ ತುಂಬ ಜನ ಜೊತೆ ವರ್ಕ್ ಮಾಡಿದರು. ಹಾಯ್, ನನ್ನ ಹೆಸರು ಅರ್ಚನಾ ಅಂತ. ಆ್ಯಕ್ಚುಲಿ ಇದರಲ್ಲಿ ನಂದು ಗೆಸ್ಟ್ ಕ್ಯಾರೆಕ್ಟರ್ ಬಂದು, ಬೇಸಿಕಲಿ ಬಂದು ಲೂಸ್ ಮದಾಗಿಯವ್ರ ಸಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಜಸ್ಟ್ ಆ್ಯಸ್ ಎ ಟೈಮ್ ಒಂದು ಗೆಸ್ಟ್ ರೋಲ್ ಅಷ್ಟೇ. ಅಣ್ಣನಿಗೆ ಆ್ಯಸ್ ಎ ಟೈಮ್ ಹೇಗೆ ಬಂದು ಆಲ್ಮೋಸ್ಟ್ ಕಾಫಿ ತಿಂಡಿಗೆ ಕರೀತಾಳೋ, ಅವ್ನು ಮನೇಲಿದ್ದಾಗ ಅಣ್ಣ ಅಂತ ಕರೆದು ಬಂದು ಹೋಗೋ ಕ್ಯಾರೆಕ್ಟರ್ ಅಷ್ಟೇ. ನೀವು